ನಗರದಲ್ಲಿನ ಪಾರ್ಕ್ ಹಾಗೂ ಕ್ರೀಡಾಂಗಣಗಳು ಸದ್ಯ ಮದ್ಯಪ್ರಿಯರ ತಾಣವಾಗಿದ್ದು, ಕತ್ತಲೆಯಲ್ಲಿ ಮದ್ಯಪ್ರಿಯರು ಈ ಸ್ಥಳಗಳಲ್ಲಿ ಪಾರ್ಟಿ ಮಾಡುವುದು ಸಾಮಾನ್ಯವಾಗಿದೆ. ಕೊರೋನಾ ಸಂದರ್ಭದಲ್ಲಂತೂ ಮದ್ಯಪ್ರಿಯರಿಗಾಗಿ ಕುಡಿದು ತೂರಾಡಲು ಪಾರ್ಕ್ ಮತ್ತು ಕ್ರೀಡಾಂಗಣಗಳು ಫ್ರೀಯಾಗಿ ಸಿಕ್ಕಿದ್ದು, ನಶೆಯಲ್ಲಿ ಜನರು ಇಲ್ಲಿ ಕುಡಿದು ಬಾಟಲಿಗಳನ್ನು ಒಡೆದು ಹಾಕಿ ಅನೈತಿಕ ಚಟುವಟಿಕೆಗಳನ್ನು ನಡೆಸುವುದು ಹೆಚ್ಚಾಗಿ ಕಂಡುಬಂದಿದೆ. ಇದೇ ರೀತಿಯಲ್ಲಿ ನಗರದ ಸರ್ದಾರ್ ಗ್ರೌಂಡ್ನಲ್ಲಿಯೂ ಅನೇಕ ಅನೈತಿಕ ಚಟುವಟಿಕೆಗಳು ನಡೆದಿರುವುದು ಸಾಮಾನ್ಯವಾಗಿದ್ದು, ಇಲ್ಲಿ ಮದ್ಯಪ್ರಿಯರು ಕುಡಿದು ಮದ್ಯ ಬಾಟಲಿಗಳನ್ನು ಒಡೆದು ಕ್ರೀಡಾಂಗಣದ ಪರಿಸರವನ್ನ ಕಲುಷಿತಗೊಳಿಸುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತ ಈ ಬಗ್ಗೆ ಶೀಘ್ರವೇ ಗಮನಹರಿಸಿ ನಡೆಯುತ್ತಿರುವ ಅನೈತಿಕ ಚಟುವಟಿಕೆಗಳಿಗೆ ತಡೆ ಹೇರುವಂತೆ ಒತ್ತಾಯಿಸಲಾಗುತ್ತಿದೆ. ಸುಮಾರು 1.4 ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ದಾರ್ ಗ್ರೌಂಡ್ನಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಿಸಲಾಗಿದ್ದು, ಸ್ಥಾನಿಕ ಕ್ರಿಕೆಟ್ ಪಟುಗಳು ಇದರ ಉಪಯೋಗ ಪಡೆಯಬೇಕು ಮತ್ತು ಇಲ್ಲಿನ ಅನೇಕ ಕ್ರಿಕೆಟ್ ಪಟುಗಳು ಹೊರಹೊಮ್ಮಬೇಕೆಂಬ ಉದ್ದೇಶವಿತ್ತು. ಆದರೆ ಈ ಸ್ಟೇಡಿಯಂ ಮತ್ತು ಕ್ರೀಡಾಂಗಣಗಳು ಕ್ರೀಡೆಗಾಗಿ ಉಪಯೋಗವಾಗದೆ ಇಂತಹ ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗಿವೆ. ಮದ್ಯಪಾನ ಮಾಡಿ ಎಸೆಯಲಾದ ಬಾಟಲಿಗಳು, ಸಿಗರೆಟ್, ಪ್ಲಾಸ್ಟಿಕ್, ಗುಟ್ಕಾ, ತಂಬಾಕುಗಳಂತಹ ಅನೇಕ ಖಾಲಿ ಪ್ಯಾಕೆಟ್ಗಳನ್ನು ಕ್ರೀಡಾಂಗಣದಲ್ಲಿ ಬೀಸಾಡಲಾಗಿದೆ. ಅಲ್ಲಲ್ಲಿಗೆ ಗುಟ್ಕಾ, ತಂಬಾಕು ತಿಂದು ಉಗಿದು ಗಲೀಜು ಮಾಡಲಾಗಿದೆ. ಅಲ್ಲದೆ ಮೈದಾನದಲ್ಲಿನ ಕಟ್ಟಡಗಳ ಕಿಟಕಿಯ ಗಾಜುಗಳನ್ನು ಒಡೆದು ಹಾಕಲಾಗಿದ್ದು, ಅಕ್ಷರಶಃ ಈ ಮೈದಾನ ದುರಾವಸ್ಥೆಯಾಗಿದೆ. ಈ ಹಿನ್ನೆಲೆ ಸಂಬಂಧಿತ ಇಲಾಖೆ ತ್ವರಿತವಾಗಿ ಗಮನಹರಿಸುವುದು ಅತ್ಯವಶ್ಯಕವಾಗಿದೆ. ಸರ್ದಾರ್ ಗ್ರೌಂಡ್ನಲ್ಲಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಯುವಕರು, ಮಕ್ಕಳು ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್ನಂತಹ ಕ್ರೀಡೆಗಳನ್ನು ಆಡಲು ಬರುತ್ತಾರೆ. ಸದ್ಯ ಶಾಲೆಗಳಿಗೆ ರಜೆ ಇರುವ ಹಿನ್ನೆಲೆ ಮೈದಾನದಲ್ಲಿ ಚಿಕ್ಕ ಮಕ್ಕಳು ಬರುತ್ತಿದ್ದು, ಮದ್ಯ ಬಾಟಲಿಗಳಿಂದ ಅಪಾಯವಾಗುವ ಭೀತಿ ಇದ್ದು, ಇಲ್ಲಿನ ಪ್ರತಿಯೊಂದು ಗೇಟ್ ಬಳಿ ಸೆಕ್ಯೂರಿಟಿ ಗಾರ್ಡ್ ನೇಮಿಸಬೇಕು, ಇಲ್ಲವೇ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಬೇಕೆಂದು ಜನರ ಒತ್ತಾಯವಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.